हरी ओम इवत्तिन वीडियो दल्ली बीड्स इंदा छत्रीना हेगे माडोदु अंत तोर्सिकोड्ता इदीनि। इल्ली नानु ऐदु तरहद बीड्स अन्न तगोंडिदीनि। कलर निम्म चॉइस। नार्मल सूजी हागू थ्रेड अन्न तगोंडिदीनि। ಮೊದಲಿಗೆ ಒಂದು ಗೋಲ್ಡನ್ ಕಲರ್ ಮೂರು ಪರ್ಪಲ್ ಬೀಡ್ಸ್ ಅನ್ನು ಹಾಕೊಳ್ಳುತ್ತಾ ಇದ್ದೀನಿ। ಈಗ ಮತ್ತೆ ಒಂದು ಗೋಲ್ಡನ್ ಐದು ಗ್ರೀನ್ ಕಲರ್ ಬೀಡ್ಸ್ ಅನ್ನು ಹಾಕೊಳ್ಳುತ್ತಾ ಇದ್ದೀನಿ। ಈಗ ಒಂದು ಗೋಲ್ಡನ್ ಏಳು ವೈಟ್ ಕಲರ್ ಬೀಡ್ಸ್ ಅನ್ನು ಹಾಕೊಳ್ಳುತ್ತಾ ಇದೀನಿ। ಪ್ರತಿಯೊಂದು ಕಲರ್ ಆದಮೇಲೂ ಒಂದೊಂದು ಗೋಲ್ಡ್ ಕಲರ್ ಬೀಡ್ಸ್ ಅನ್ನು ಹಾಕ್ತಾ ಇದೀನಿ। ಈಗ ಒಂದು ಗೋಲ್ಡ್ ಮತ್ತೆ ಒಂಬತ್ತು ಗ್ರೀನ್ ಕಲರ್ ಬೀಡ್ಸ್ ಅನ್ನು ಹಾಕೊಳ್ಳುತ್ತಾ ಇದೀನಿ। ಈಗ ಫಸ್ಟ್ ಲೈನ್ ಕೊನೆಯಲ್ಲಿ ಒಂದು ತುತ್ತೂರಿ ಬೀಡ್ಸ್ ಹಾಗೂ ಒಂದು ಗೋಲ್ಡನ್ ಕಲರ್ ಬೀಡ್ಸ್ ಅನ್ನು ಹಾಕ್ತಾ ಇದ್ದೀನಿ। ಈಗ ಗೋಲ್ಡನ್ ಕಲರ್ ಬೀಡ್ಸ್ ಬಿಟ್ಟು ತುತ್ತೂರಿ ಬೀಡ್ಸ್ ಒಳಗಡೆ ಸೂಜಿನ ತಗೊಳ್ತಾ ಇದ್ದೀನಿ। ಈಗ ಮತ್ತೆ ಸೆಕೆಂಡ್ ಲೈನ್ಗೆ ಒಂಬತ್ತು ಗ್ರೀನ್ ಕಲರ್ ಬೀಡ್ಸ್ ಅನ್ನು ತಗೊಳ್ತಾ ಇದ್ದೀನಿ। ಈಗ ಸೂಜಿನ ಇಲ್ಲಿ ಕಾಣಿಸ್ತಿದೆಯಲ್ಲ ಈ ಗೋಲ್ಡನ್ ಕಲರ್ ಬೀಡ್ಸ್ ಒಳಗಡೆ ತಗೊಳ್ತಾ ಇದ್ದೀನಿ। ನೋಡಿ ಈ ತರ ಶೇಪ್ ಬರುತ್ತೆ। ಈಗ ವೈಟ್ ಸೆವೆನ್ ಬೀಡ್ಸ್ ತಗೊಳ್ತಾ ಇದ್ದೀನಿ। ಈ ಲೈನ್ ಅಲ್ಲಿ ಗೋಲ್ಡನ್ ಕಲರ್ ಬೀಡ್ಸ್ ತಗೊಳ್ತಾ ಇಲ್ಲ। ಈಗ ಮತ್ತೆ ಸೂಜಿನ ಫಸ್ಟ್ ಲೈನಲ್ಲಿ ಕಾಣ್ತಾ ಇರೋ ಗೋಲ್ಡನ್ ಕಲರ್ ಬೀಡ್ಸ್ ಒಳಗಡೆ ತಗೊಳ್ತಾ ಇದ್ದೀನಿ। ಗ್ರೀನ್ ಫೈವ್ ಬೀಡ್ಸ್ ಹಾಕೊಳ್ತಾ ಇದ್ದೀನಿ। ಮತ್ತೆ ಸೂಜಿನ ಈ ಗೋಲ್ಡನ್ ಕಲರ್ ಮಣಿ ಒಳಗಡೆ ಹಾಕ್ತಾ ಇದ್ದೀನಿ। ಇದೇ ರೀತಿ ಪರ್ಪಲ್ ತ್ರೀ ಬೀಡ್ಸ್ ತಗೊಂಡು
ಗೋಲ್ಡನ್ ಕಲರ್ ಮಣಿ ಒಳಗಡೆ ಸೂಜಿನ ತಗೊಳ್ತೀನಿ. ಇಲ್ಲಿಗೆ ನಮ್ಮ ಸೆಕೆಂಡ್ ಲೈನ್ ಕಂಪ್ಲೀಟ್ ಆಗುತ್ತೆ. ಈಗ ಒಂದು ವೈಟ್, ಒಂದು ಗೋಲ್ಡನ್ ಕಲರ್ ಮತ್ತೆ ಒಂದು ಪರ್ಪಲ್ ಕಲರ್ ಬೀಡ್ಸ್ ಅನ್ನ ತಗೊಳ್ತಾ ಇದ್ದೀನಿ. ಈಗ ಮೊದಲು ಹಾಕಿರೋ ಮೂರು ಪರ್ಪಲ್ ಕಲರ್ ಬೀಡ್ಸ್ನಲ್ಲಿ ಮಧ್ಯದಲ್ಲಿ ಸೂಜಿನ ತಗೊಳ್ತಾ ಇದ್ದೀನಿ. ಈಗ ಮತ್ತೆ ಒಂದು ಪರ್ಪಲ್, ಒಂದು ಗೋಲ್ಡ್, ಎರಡು ಗ್ರೀನ್ ಕಲರ್ ಬೀಡ್ಸನ್ನ ತಗೊಳ್ತೀನಿ. ಆಮೇಲೆ ಗ್ರೀನ್ ಕಲರ್ ಬೀಡ್ಸ್ ಮಧ್ಯದಲ್ಲಿ ಸೂಜಿನ ತಗೊಳ್ತೀನಿ. ಈಗ ಮತ್ತೆ ಎರಡು ಗ್ರೀನ್, ಒಂದು ಗೋಲ್ಡನ್, ಮೂರು ವೈಟ್ ಕಲರ್ ಬೀಡ್ಸ್ ಅನ್ನ ತಗೊಳ್ತೀನಿ. ಈಗ ಸೂಜಿನ ಮೊದಲು ಹಾಕಿರೋ ವೈಟ್ ಬೀಡ್ಸ್ ಮಧ್ಯದಲ್ಲಿ, ಅಂದ್ರೆ ಸೆವೆನ್ ಬೀಡ್ಸ್ ಇದ್ರೆ ನಾಲ್ಕನೇ ಬೀಡ್ ಒಳಗಡೆ ಸೂಜಿನ ತಗೊಳ್ತಾ ಇದ್ದೀನಿ. ಲಾಸ್ಟ್ ಲೈನ್ ಹಾಕಬೇಕಿದ್ರೆ ನಾವು ಗೋಲ್ಡನ್ ಕಲರ್ ಮಣಿ ಹಾಕಿಲ್ಲಾಗಿತ್ತು, ಈ ಲೈನಲ್ಲಿ ಗೋಲ್ಡನ್ ಕಲರ್ ಮಣಿನ ಯೂಸ್ ಮಾಡ್ತಾ ಇದ್ದೀವಿ. ಈಗ ಮತ್ತೆ ಮೂರು ವೈಟ್ ಕಲರ್ ಬೀಡ್ಸ್, ಒಂದು ಗೋಲ್ಡನ್ ಕಲರ್, ನಾಲ್ಕು ಗ್ರೀನ್ ಕಲರ್ ಬೀಡ್ಸ್ ಅನ್ನ ತಗೊಳ್ತಾ ಇದ್ದೀನಿ. ಈಗ ಮುಂಚೆ ಹಾಕಿರೋ ಗ್ರೀನ್ ಕಲರ್ ಬೀಡ್ಸ್ ಮಧ್ಯದಲ್ಲಿ ಸೂಜಿನ ತಗೊಳ್ತಾ ಇದ್ದೀನಿ. ಈಗ ಕೊನೆಯಲ್ಲಿ ನಾಲ್ಕು ಗ್ರೀನ್ ಕಲರ್, ಒಂದು ತುತ್ತೂರಿ ಬೀಡ್, ಒಂದು ಗೋಲ್ಡನ್ ಕಲರ್ ಬೀಡ್ಸ್ ಅನ್ನ ತಗೊಳ್ತೀನಿ. ಈಗ ಇದನ್ನ ಟರ್ನ್ ಮಾಡಿ ಸೂಜಿನ ತುತ್ತೂರಿ ಬೀಡ್ ಒಳಗಡೆ ತಗೊಳ್ತೀನಿ. ಈಗ ಮತ್ತೆ ಎರಡನೇ ಲೈನಲ್ಲಿ ಬೀಡ್ಸ್ ಅನ್ನ ಯಾವ ರೀತಿ ತಗೊಂಡಿದ್ದೀವೋ ಅದೇ ರೀತಿ ಪ್ರೊಸೆಸ್ನ ಕಂಟಿನ್ಯೂ ಮಾಡಬೇಕು. ನೋಡಿ, ಈ ತರ ಶೇಪ್ ಬರ್ತಾ ಹೋಗುತ್ತೆ.
ಈಗ ಥರ್ಡ್ ಲೈನ್ನಲ್ಲಿ ಮಾಡಿರೋ ಪ್ರೊಸೆಸ್ಸನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈಗ ಇದೇ ರೀತಿ ಕಂಟಿನ್ಯೂ ಮಾಡಿ. ಈಗ ಇದನ್ನು ನಾನು ಇಷ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಈ ಥರ ಮಣಿಗಳನ್ನು 21 ಮಣಿಗಳನ್ನು ಹಾಕ್ಕೊಂಡಿದ್ದೀನಿ. ಈಗ ಈ ಪಾರ್ಟು ಮತ್ತು ಈ ಪಾರ್ಟು ಎರಡನ್ನೂ ಜೋಡಿಸ್ಕೊಳ್ಬೇಕಾಗತ್ತೆ. ಈಗ ನಾನು ಇಲ್ಲಿ 4 ಗ್ರೀನ್ ಕಲರ್ ಮಣಿಗಳನ್ನು ತಗೊಳ್ತಾ ಇದ್ದೀನಿ. ಈಗ ಇಲ್ಲಿ 5ನೇ ಮಣಿಯೊಳಗಡೆ ಸೂಜಿನ ಹಾಕ್ತಾ ಇದ್ದೀನಿ. ಈಗ ಮತ್ತೆ ಗ್ರೀನ್ 4 ಮಣಿನ ತಗೊಳ್ತಾ ಇದ್ದೀನಿ. ಈಗ ಇದನ್ನು ಈ ಶೇಪಲ್ಲಿ ಬರೋ ಹಾಗೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಗೋಲ್ಡನ್ ಕಲರ್ ಮಣಿ ಒಳಗಡೆ ಸೂಜಿನ ಹಾಕ್ತಾ ಇದ್ದೀನಿ. ಈಗ ಮತ್ತೆ ವೈಟ್ 3 ಮಣಿನ ತಗೊಳ್ತಾ ಇದ್ದೀನಿ. ಇಲ್ಲಿ 4ನೇ ಮಣಿ ಒಳಗಡೆ ಸೂಜಿನ ತಗೊಳ್ತಾ ಇದ್ದೀನಿ. ಈಗ ಇಷ್ಟು ಕಂಪ್ಲೀಟ್ ಆಯಿತು. ಈಗ ಮತ್ತೆ ಒಂದು ವೈಟ್ ಕಲರ್ ಮಣಿನ ತಗೊಳ್ತಾ ಇದ್ದೀನಿ. ಇದನ್ನು ಈಗ ಇಲ್ಲಿ ಕಾಣಿಸ್ತಿದೆಯಲ್ಲ ಈ ವೈಟ್ ಮಣಿ ಒಳಗಡೆ ಸೂಜಿನ
ತಗೊಳ್ತಾ ಇದ್ದೀನಿ ಈಗ ಒಂದು ಸರ್ಕಲ್ ಕಂಪ್ಲೀಟ್ ಆಗುತ್ತೆ ಈಗ ಇಲ್ಲಿ ಕಾಣಿಸ್ತಿರೋ ಎಲ್ಲಾ ವೈಟ್ ಮಣಿಗಳ ಒಳಗಡೆ ಸೂಜಿನ ಹಾಕಿ ತೆಗಿತೀನಿ ಅದು ಸ್ವಲ್ಪ ಟೈಟ್ ಆಗಿ ಬರುತ್ತೆ ಆಗ ಸರ್ಕಲ್ ಸ್ವಲ್ಪ ಸಣ್ಣ ಆಗುತ್ತೆ ಈಗ ನೋಡಿ ಇದು ಹೀಗೆ ಬಂತು ಈಗ ಮತ್ತೆ ಮೂರು ವೈಟ್ ಮಣಿನ ತಗೊಳ್ತಾ ಇದೀನಿ ಈಗ ಇಲ್ಲಿ ಮೂರನೇ ಮಣಿಯೊಳಗಡೆ ಸೂಜಿನ ಹಾಕ್ತಾ ಇದೀನಿ ಈ ತರ ಮಾಡ್ತಾ ಹೋಗೋದ್ರಿಂದ ಸರ್ಕಲ್ ಸ್ವಲ್ಪ ಸಣ್ಣ ಆಗುತ್ತೆ ಇದೇ ರೀತಿ ಫುಲ್ ರೌಂಡ್ ಕಂಪ್ಲೀಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದು ಕಂಪ್ಲೀಟ್ ಆಗಿದೆ ಈಗ ನೆಕ್ಸ್ಟ್ ನಾನು ಎರಡು ಮಣಿನ ತಗೊಳ್ತಾ ಇದ್ದೀನಿ ಈಗ ಮೊದಲು ಮೂರು ಮಣಿನ ಎಲ್ಲಿ ಹಾಕಿರ್ತೀವೋ ಅಲ್ಲಿ ಎರಡನೇ ಮಣಿ ಒಳಗಡೆ ಸೂಜಿನ ತಗೊಳ್ತಾ ಇದ್ದೀನಿ ಇದೇ ರೀತಿ ಈ ರೌಂಡ್ ಕೂಡ ಕಂಪ್ಲೀಟ್ ಮಾಡ್ಕೋತೀನಿ ಈಗ ಇದು ಕಂಪ್ಲೀಟ್ ಆಗಿದೆ ಈಗ ಮತ್ತೆ ಒಂದು ಮಣಿನ ತಗೊಳ್ತಾ ಇದ್ದೀನಿ ಎರಡು ಮಣಿನ ಬಿಟ್ಟು ಮೂರನೇ ಮಣಿ ಒಳಗಡೆ ಸೂಜಿನ ಹಾಕ್ತಾ ಇದ್ದೀನಿ ಇದೇ ರೀತಿ ಈ ರೌಂಡ್ ಕೂಡ ಕಂಪ್ಲೀಟ್ ಮಾಡ್ಕೋತೀನಿ ಈಗ ಕೊನೆಯ ರೌಂಡ್ ಒಂದು ಗೋಲ್ಡನ್ ಕಲರ್ ಮಣಿನ ತಗೊಳ್ತಾ ಇದ್ದೀನಿ ಇಲ್ಲೂ ಕೂಡ ಎರಡು ಮಣಿನ ಬಿಟ್ಟು ಮೂರನೇ ಮಣಿಯೊಳಗಡೆ ಸೂಜಿನ ಹಾಕ್ತಾ ಇದ್ದೀನಿ ಇದೇ ರೀತಿ ಈ ರೌಂಡ್ ಕೂಡ ಕಂಪ್ಲೀಟ್ ಮಾಡ್ಕೋತೀನಿ ಛತ್ರಿ ಮಾಡೋಕ್ಕೆ ಆದಷ್ಟು ಚಿಕ್ಕ ಮಣಿಗಳನ್ನೇ ಉಪಯೋಗಿಸ್ಕೊಳ್ಳಿ ಇಲ್ಲ ಅಂತಂದರೆ ಭಾರ ಆಗಿಬಿಡುತ್ತೆ
ಹಾಗೆ ಇಷ್ಟು ದೊಡ್ಡ ಬೇಡ ಅಂತಂದರೆ ಸ್ವಲ್ಪ ಚಿಕ್ಕದು ಕೂಡ ಮಾಡ್ಕೊಳ್ಬೋದು. ಗ್ರೀನ್ ಕಲರ್ 9 ಮಣಿ ಹಾಕಿದಿನಲ್ಲ ಆ ಸ್ಟೆಪ್ಪನ್ನು ಬಿಟ್ಟು 7 ಮಣಿಗಳ ತನಕ ಅಷ್ಟೇ ಮಾಡ್ಕೋಬಹುದು. ಇನ್ನೂ ಸ್ವಲ್ಪ ಚಿಕ್ಕದಾಗಿರೋ ಲೈಟ್ ವೇಟ್ ಆಗಿರೋ ಮಣಿ ಸಿಗುತ್ತೆ. ಈಗ ಕೊನೆಯಲ್ಲಿ ಸ್ವಲ್ಪ ಟೈಟ್ ಮಾಡಿಕೊಂಡು ನಾಟ್ ಹಾಕೋತಾ ಇದ್ದೀನಿ. ಈಗ ಇಷ್ಟು ರೆಡಿ ಆಯಿತು. ನೆಕ್ಸ್ಟ್ ಹೇಗೆ ಮಾಡೋದು ಅಂತ ನೋಡೋಣ. ಈಗ ನಾನು ಈ ಸರ್ಕಲ್ಲಿಗೆ ಸರಿಯಾಗಿ ಬಂದು ಕ್ಯಾನ್ವಾಸ್ ಅನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಆದಷ್ಟು ಸ್ವಲ್ಪ ಲೈಟ್ ವೇಟ್ ಆಗಿರೋ ಕ್ಯಾನ್ವಾಸ್ ಅನ್ನೇ ಉಪಯೋಗಿಸ್ಕೊಳ್ಳಿ, ಇಲ್ಲ ತುಂಬ ಭಾರ ಆಗಿಬಿಡುತ್ತೆ, ಆಗ ಛತ್ರಿ ನಿಲ್ಲಲ್ಲ. ಕ್ಯಾನ್ವಾಸ್ ಅನ್ನು ಈ ರೀತಿ ಮಡಿಸ್ಕೊಳ್ತಾ ಇದ್ದೀನಿ. ಈಗ ಕ್ಯಾನ್ವಾಸ್ ಅನ್ನು ಈ ರೀತಿ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಮಾಡ್ಕೊಳ್ಳೋದ್ರಿಂದ ಅಂಬ್ರೆಲಾ ಶೇಪ್ ಚೆನ್ನಾಗಿ ಬರುತ್ತೆ. ದೂರ ದೂರ ಒಂದೊಂದು ಸ್ಟಿಚ್ ಹಾಕ್ಕೊಳ್ತಾ ಹೋದರೆ ಸಾಕಾಗತ್ತೆ. ನಾನು ತಗೊಂಡಿರೋ ಕ್ಯಾನ್ವಾಸ್ ಇಲ್ಲಿ ಸ್ವಲ್ಪ ದಪ್ಪ ಇದೆ, ನೀವು ಆದಷ್ಟು ಸ್ವಲ್ಪ ತೆಳ್ಳಗಿರೋ ಕ್ಯಾನ್ವಾಸನ್ನೇ ಉಪಯೋಗಿಸ್ಕೊಳ್ಳಿ. ಇದೇ ರೀತಿ ಮತ್ತೊಂದನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಇದರ ಮೇಲ್ಗಡೆ ನಾವು ರೆಡಿ ಮಾಡ್ಕೊಂಡಿರ್ತೀವಲ್ಲ ಇದನ್ನು ಹೀಗೆ ಇಟ್ಟು ಅದನ್ನು ಕೂಡ ಸ್ಟಿಚ್ ಮಾಡ್ಕೊಳ್ತಾ ಹೋಗ್ತೀನಿ. ದೂರ ದೂರ ಒಂದೊಂದು ಸ್ಟಿಚ್ ಹಾಕ್ಕೊಂಡ್ರೆ ಸಾಕಾಗತ್ತೆ.
ಮತ್ತೊಂದು ಕ್ಯಾನ್ವಾಸ್ ಶೀಟನ್ನು ಈ ರೀತಿ ಗಮ್ ಹಾಕಿ ಅಂಟಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಸ್ವಲ್ಪ ದಪ್ಪ ತಂತಿ ಸಿಗುತ್ತೆ, ಅದನ್ನು ನಮಗೆ ಎಷ್ಟುದ್ದ ಬೇಕೋ ಅಷ್ಟುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಸ್ವಲ್ಪ ಬಗ್ಗಿಸ್ಕೊಳ್ತಾ ಇದ್ದೀನಿ. ಈಗ ಕೊನೆಯಲ್ಲಿ ಈ ರೀತಿ ಸ್ವಲ್ಪ ದೊಡ್ಡದಾಗಿರೋ ಬೀಡ್ಸನ್ನು ತಗೊಂಡಿದ್ದೀನಿ. ಇದನ್ನು ಈ ತಂತಿಯೊಳಗಡೆ ಹಾಕ್ತಾ ಇದ್ದೀನಿ. ಇಲ್ಲಿ ಹೋಲನ್ನು ತುಂಬ ದೊಡ್ಡದಾಗಿ ಮಾಡ್ಕೊಳ್ಳೋದು ಬೇಕಾಗಲ್ಲ. ಈಗ ಇಷ್ಟು ಹಾಕ್ಕೊಂಡಾದಮೇಲೆ ಕೊನೆಯಲ್ಲಿ ಛತ್ರಿ ಥರ ಇಲ್ಲೊಂದು ಸ್ವಲ್ಪ ಬಗ್ಗಿಸ್ಕೊಳ್ಬೇಕಾಗತ್ತೆ.